ತರಗತಿಯಲ್ಲಿ ನಾವು ಗೆಳೆತನ ಎಂಬ ಪಾಠದಲ್ಲಿ ಬರುವಂತಹ ಕುದುರೆ ಮತ್ತು ಒಂಟೆಯ ಒಳ್ಳೆಯ ಗೆಳೆತನದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಸರಿ ಗೆಳೆಯ, ಹೋಗೋಣ ಬಾ ಎಂದು ಕುದುರೆ ಮತ್ತು ಒಂಟೆ ಆನೆಯ ಬಳಿಗೆ ಹೋದವು. ಕುದುರೆಯು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಹೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮಿಬ್ಬರಿಗೂ ಓಟದ ಸ್ಪರ್ಧೆ ಏರ್ಪಡಿಸೋಣ. ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ, ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ಆಗ ಆನೆ, ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ, ನಾನು ಕೊಳದಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಗೆದ್ದ ಕುದುರೆ, ನೋಡಿದೀರಾ, ನಾನೇ ಹೆಚ್ಚು ಅಂತ ಗೊತ್ತಾಗಿದೆ ಎಂದು ಜಂಬದಿಂದ ಹೇಳಿತು. ಅದಕ್ಕೆ ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗವನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತ್ತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಎರಡನೆಯ ಸಲದ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕುದುರೆ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆಯೂ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು. ಮುಂದೆಯೂ ಹಾಗೆಯೇ ಇರಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು.